ಇದೆ. ಮತ್ತು ಜನಸಾಮಾನ್ಯರಂತೆ ಈ ವಿನೇಶ್ ಫೋಗಟ್ರ ಗೆಲುವನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದಾರೆ. ಇದು ಗೆಲ್ಲಿ, ಈ ಗೋಲ್ಡ್ ಗೆದ್ದ, ಇನ್ನೂ ಸ್ವಲ್ಪ ಈ ನಿಮ್ಮೆಲ್ಲ ಅಂತ ಅನ್ನೆ ಉತ್ತರ ಕೊಡಲಿ ಅನ್ನುವಂಥ ಅಭಿಪ್ರಾಯ ನಾಡಿನ ತುಂಬ, ದೇಶ ತುಂಬ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ವಿನೇಶ್ ಫೋಗಟ್ ಇವತ್ತು ಕೇವಲ ಟೀಕೆ ಮಾಡ್ತಾ ಕೊಡಲಾರ್ದ, ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಸದಾ ಒಂದು ಹೋರಾಟ ಮಾಡಿ 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 ಇವತ್ತು ತಮ್ಮ ಶರೀರವನ್ನು ಒಂದು ಗಟ್ಟಿಗಳಿಸಿಕೊಂಡ ಇವತ್ತು ಒಂದು ಏನಪ್ಪ ಹಂತಕ್ಕೆ ಬಂದಿದ್ದಾರೆ. ಇದು ನಿಜವಾಗಿಯೂ ಏನಪ್ಪ ಅಂದ್ರೆ ನಾವು ಅಂತೀವಲ್ಲ, ಏ ಪವಾಡ್ ನಡೀತೈತ್ರಿ ಅಂತ, ಇದು ಪವಾಡ್ ಅಂತ. ಪವಾಡ್ ಅಂದ್ರೆ ಅಗಣಿತ ಘಟನೆ ಘಟಿಸಿ ಹೋಗಿಬಿಡುವಂಥದ್ದು, ಇದು ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಈ ಹಿಂದಿನ ಎರಡು ಒಲಿಂಪಿಕ್ಗಳಲ್ಲೂ ಅಂತ ಹೇಳಿಕೊಳ್ಳುವಂಥ ವಿನೇಶ್ ಫೋಗಟ್ ಅವರು ಸಾಧ್ಯ ಮಾಡಿರಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಇದು ಬ್ರಿಜ್ ಭೂಷಣ್ ಚಾಲೆಂಜಿಂಗ್ ಅಂತ ಒಬ್ಬ ಕನಿಷ್ಠ ವ್ಯಕ್ತಿಗಳು ಅವ್ರ ಬಗ್ಗೆ ಶಬ್ದಗಳ ಸಹಿತ ಬಳಸೋದು ಭಾಳ ಕಷ್ಟ ಆಗ್ತದೆ, ಅಷ್ಟು ಕನಿಷ್ಠ. ಪಾಪ ಸಾಕಷ್ಟು ಮಾತು, ಅದು ಕುಂಟು ಕುದುರೆ ಮತ್ತೇನೋ ಏನೇನೇನು ಭಾಳಷ್ಟು ಮಾತಾಡಿದರು ಇವರೆಲ್ಲ, ಅವ್ರ ಬಗ್ಗೆ ಆರೋಪ ಮಾಡಿದರು. ಮತ್ತು ಜೊತೆಗೆ ಅವ್ರನ್ನ ಬಗ್ಗಿಸ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದರು. ಆವತ್ತಿನ ಕ್ರೀಡಾ ಮಿನಿಸ್ಟರ್ ಅನುರಾಗ್ ಠಾಕೂರ್ ಸಹಿತ ನಿಮ್ಗೆ ನ್ಯಾಯ ಒದಗಿಸ್ತು ಅಂತೇಳಿ ಕೊನೆವರೆಗೂ ಒದಗಿಸ್ಕೊಳ್ಳಿಲ್ಲ ಅನ್ನೋದು ನಮ್ಮೆಲ್ಲ ಕನ್ಮಂದದ ಇನ್ನೂ ನಮ್ಮ ಕನ್ಮಂದ ಹರಿದಾಡೋಂಗೆ ಕಾಣ್ತಾ ಇದೆ. ಅಂದ್ರೆ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವನ ಜೊತೆಗಾರರು, ಈ ನಮ್ಮ ಒಂದು ಐದಾರು ಜನ ಏನು ಹೋರಾಟಗಾರರಿದ್ದರು, ಈ ಪಟುಗಳು, ಕುಸ್ತಿ ಪಟುಗಳು, ಇದ್ರ ಬಗ್ಗೆ ಎಷ್ಟು ಸಣ್ಣದಾಗಿ ಮಾತಾಡಿದ್ದಾರೆ ಅಂದರೆ ಅವುಗಳನ್ನೆಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಣ್ಣದಾಗಿ ಮಾತಾಡಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಮನೆಗೆ ಅವರು ಒಲಿಂಪಿಕ್ ಅಲ್ಲದ ಬೇರೆ ಬೇರೆ ಕಾಮನ್ವೆಲ್ತು ಏಷ್ಯನ್ ಗೇಮ್ಸು ಇನ್ನುಳಿದ್ರಲ್ಲಿ ಗೆದ್ದಾಗ ತಮ್ಮ ಮನೆಗೆ ಕರೆಸ್ಕೊಂಡು ಸ್ವಾಗತ ಮಾಡಿ ಪ್ರೀತಿ ತೋರಿಸಿ ಫೋನ್ನಿಂದ ನಿಮ್ಮ ಸಾಧನೆ ನಮ್ಗೆ ಹೆಮ್ಮೆ ಆಗಿರುವಂಥ ಮೋದಿಯವರು ನಿಜವಾಗಿಯೂ ಅವರು ಸಹಿತ ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟದ. ಯಾಕಂದರೆ ಯಾರು ಅನ್ಯಾಯ ಆಗಿರೋದು ಬಂದಿದ್ದರು, ತಮಗೆ ಅನ್ಯಾಯಕ್ಕೆ ನ್ಯಾಯ ಸಿಗ್ತು ಅಂತ ತಿಳ್ಕೊಂಡಿದ್ರು. ಮತ್ತು ಎಲ್ಲರೂ ಹಾಗೆ ತಿಳಿದ್ರು, ಸಾಕ್ಷಿ ಮಲಿಕ್ ಅವರಾಗಿರ್ಬೋದು, ವಿನೇಶ್ ಫೋಗಟ್ ಆಗಿರ್ಬೋದು, ಸಂಗೀತಾ ಫೋಗಟ್ ಅವರಾಗಿರ್ಬೋದು, ಮತ್ತು ನಮ್ಮ ಬಜರಂಗ್ ಪುನಿಯಾ ಅವರಾಗಿರ್ಬೋದು, ಇವರೆಲ್ಲರೂ ಏನು ತಿಳ್ಕೊಂಡಿದ್ರಪ್ಪ ಅಂದ್ರೆ ನಮ್ಗೆ ನಮ್ಮ ಮೋದಿ ಅವರಿಂದ ನ್ಯಾಯ ಸಿಗ್ತದೆ. ಯಾಕಪ್ಪ ಅಂದ್ರೆ ಮೋದಿ ಅವರು ಯಾವಾಗಲೂ ಭೇಟಿ ಪಡಾವೋ ಭೇಟಿ ಬಚಾವೋ ಅನ್ನುವಂಥ ಸ್ಲೋಗನ್ ಹಾಕಿ ಹೆಣ್ಮಕ್ಳು ಎದ್ದು ನಿಲ್ಲಬೇಕು ಅನ್ನುವಂಥ ಮಾತನ್ನು ಮಾತಾಡಿದ್ರಿಂದಾಗಿ ಅದಕ್ಕೆ ಪೆನ್ ಹಚ್ಚಿದ್ರಿಂದ ಜನ ಇವ್ರ ಬಗ್ಗೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ರು. ಇಲ್ಲಪ್ಪ ಇವ್ರು ನಿಶ್ಚಿತವಾಗಿಯೂ ಒಂದು ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ. ಓಪನ್ ಆಗಿ ತಮಗಾದಂಥ ಅನ್ಯಾಯಗಳನ್ನು ಈ ಕುಸ್ತಿ ಪಡುವ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಇವ್ರು ನ್ಯಾಯ ಸಿಗ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಅಪೇಕ್ಷೆ ಮಾಡಿದರು. ಅವ್ರು ಹಿಂದೂ ಸಿಕ್ಕಿಲ್ಲ. ಇವತ್ತು ವಿನೇಶ್ ಫೋಗಟ್ ಅವರು ಗೆಲ್ಲುವ ಮೂಲಕ, ಅದರಲ್ಲೂ ಗೋಲ್ಡ್ ಗೆಲ್ಲುವ ಮೂಲಕ, ಈ ಒಂದು ಕುಂಟು ಕುದುರೆನೋ ಎಂಥ ಕುದುರೆನೋ ಅಂತ ಮಾತು ಇವತ್ತು ಈ ಬ್ರಿಜ್ ಭೂಷಣ್ ಶರಣ್ ಸಿಂಗರ್ ಅಂತವ್ರು ಉತ್ತರ ಕೊಡಬೇಕಾಗ್ಯದ. ಇದು ಅನಿವಾರ್ಯ ಅನ್ನೋದು. ಮತ್ತು ಬ್ರಿಜ್ ಭೂಷಣ್ ಶರಣ್ ಸಿಂಗರ್ ಅಂತಹ ಇವತ್ತೇನಪ್ಪ ಅಂತಂದ್ರೆ ಜನರ ಬಗ್ಗೆ ನಮ್ಮ ಆಡಳಿತ ವ್ಯವಸ್ಥೆ ಎಚ್ಚರಗೊಳ್ಬೇಕಾಗ್ಯದ. ಯಾಕಂದರೆ ಆವತ್ತಿನ ದಿನಗಳು ನೆನಪಿಸ್ಕೊಳ್ರಿ, ಆವತ್ತು ಅವ್ರನ್ನ ಯಾವ ರೀತಿಯಾಗಿ ಜಂತರ್ ಮಂತ್ರನ ದೇವಸು ಪ್ರಯತ್ನ ಮಾಡಿದರು, ಮತ್ತು ಅದರ ಮೇಲೆ ನೀರು ಗೊಜ್ಜುವಂಥ ಪ್ರಯತ್ನ ಮಾಡಿದರು, ಎಳ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರು, ಅಷ್ಟಕ್ಕೆ ನಿಂತಿಲ್ಲ ಅದು ಹೋರಾಟ. ಹೊಸ ಒಂದು ನಮ್ಮ ಏನು ರಚನೆ ಆಗಿತ್ತು ಪಾರ್ಲಿಮೆಂಟು, ಪಾರ್ಲಿಮೆಂಟ್ ಮುಂದೆ ಸಹಿತ ಅವ್ರನ್ನ ಬಡ್ಡಿಗಿಂತ ಬಿಡಿಯುವಂಥದ್ದು ಅದು ಎಳೆದುಕೊಂಡು ಹೋಗುವಂಥ ಘಟನೆಗಳು ಎಲ್ಲ ಆಗಿ ಹೋಗಿದ್ದಾವೆ. ಅವತ್ತು ಅದನ್ನೆಲ್ಲ ನೆನೆಸಿಕೊಂಡ್ರೆ ಇವತ್ತು ಇವತ್ತು ನಮ್ಮ ವಿನೇಶ್ ಫೋಗಟ್ ಅವರು ಅವರಿಗೆಲ್ಲ ಮಾತನಾಡೋದನ್ನು ಇವತ್ತು ಉತ್ತರ ಕೊಟ್ಟರು ಅನ್ನೋದು ಒಂದು ಸಮಾಧಾನ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಇವೆಲ್ಲ ಆಟಗಾರರು ಹೆಚ್ಚು ಕಡಿಮೆ ಇವರು ಮೂರ್ನಾಲ್ಕು ದಿನ ತಮ್ಮ ಪದಕಗಳನ್ನು, ತಮ್ಮ ಗೆದ್ದಂಥ ಪದಕಗಳ ಜೊತೆಗೆ ತಮ್ಮ ಸರ್ಟಿಫಿಕೇಟ್ಸ್ಗಳನ್ನು ಸಹಿತ ಆ ಗಂಗಾಲದಲ್ಲಿ ಬಿಟ್ಟು ಬರಬೇಕು ಅನ್ನೋಷ್ಟು ಮಟ್ಟಿಗೆ ಮನಸ್ಸು ಮಾಡಿದ್ರು ಅನ್ನೋದು ಇವತ್ತಿಗೂ ಇನ್ನೂ ಹಸಿ ಹಸಿಯಾಗಿ ನೆನಪುಳಿದಿದ್ದಾವಂಥವು. ಯಾಕಂದರೆ ನಮಗೆಲ್ಲ ಕಿಮ್ಮತ್ತ ಈ ದೇಶದಲ್ಲ, ಇನ್ನು ಉಳಿದವ್ರಿಗೆ ಏನಪ್ಪ ನಮ್ಮ ಮಕ್ಕಳಿಗೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವ್ರು ನೋವುಗಳಾಗಿದ್ದಾವೆ. ಆ ನೋವುಗಳನ್ನ ಅವರು ತೋಡಿಕೊಂಡಿದ್ದಾರೆ. ಅವತ್ತು ಅವ್ರ ಅಳುವಿನ ಮುಖಗಳನ್ನು, ಅಳುವನ್ನು ಅವ್ರನ್ನ ಎತ್ತಿ ಒಳಗೆ ಹಾಕುವಂಥದ್ದು ಮಾಡುವಂಥದ್ದು ಅವ್ರ ಮೇಲೆ ನಡೆದ ದೌರ್ಜನ್ಯವನ್ನು ನೆನಪಿಸ್ಕೊಂಡಾಗ ವಿನೇಶ್ ಫೋಗಟ್ ಅವರು ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಡುವಂಥದ್ದು ಯಾವುದೇ ರೀತಿಯಿಂದ ನಮಗೆ ಇವತ್ತು ಸಂತೋಷದ. ಅವ್ರು ಸಿಲ್ವರ್ ಗೆದ್ದರೂ ಸಂತೋಷದ, ಗೋಲ್ಡ್ ಗೆದ್ದರಂತೆ ಮಹಾನ್ ಸಂತೋಷದ. ಅದಕ್ಕಾಗಿ ಇವತ್ತು ಇಡೀ ಈ ದೇಶದ ಜನ ವಿನೇಶ್ ಫೋಗಟ್ರ ಜೊತೆಗೆ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ, ಅದ್ರ ಹಾದಿ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ವಿನೇಶ್ ಫೋಗಟ್ರ ಗೆಲ್ಲಲಿ ಗೆಲ್ಲಲಿ ಅಂತೇಳಿ ಜಪ ಮಾಡ್ತಾ ಇದ್ದಾರೆ ದೇಶ ತುಂಬ ಜನ. ಯಾಕಂದರೆ ಅಂಥ ವ್ಯಕ್ತಿತ್ವವನ್ನು ಇವರು ಪಡೆದು ತಮ್ಮ ಆಂದೋಲನಕಾರಿ ನೀತಿಯಿಂದ ಅಥವಾ ಪ್ರತಿದಾಳಿಯಿಂದ ಈ ರಾಜಕೀಯ ವ್ಯವಸ್ಥೆ ಎಷ್ಟು ದುಷ್ಟಪ್ಪ ಅನ್ನುವಂಥದ್ದು, ಎಷ್ಟು ಕನಿಷ್ಠಪ್ಪ ಅನ್ನುವಂಥದ್ದು. ಯಾಕಂದರೆ ಕೇವಲ ಮತದಾನ ಸಲುವಾಗಿ